ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಕ್ಯಾರೆಟ್ ದೋಸೆನೇ ಮಾಡ್ತಾ ಇದ್ದೀವಿ. ಇದು ತುಂಬಾ ಹೆಲ್ತಿ ಕೂಡ ಹೌದು, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮಾರ್ನಿಂಗ್ ಟಿಫಿನ್ಗೆ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಪರ್ ಟೇಸ್ಟಿಯಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ದೋಸೆ ಪ್ಯಾಟರ್ನ ತೆಗೆದಿಟ್ಕೊಂಡಿದ್ದೇನೆ ನಾನು. ಅದಕ್ಕೆ ಇವಾಗ ನಾನು ಒಂದು ಮೂರು ಕ್ಯಾರೆಟ್ನ ಈ ಥರ ಗ್ರೇಟ್ ಮಾಡಿದ್ದೇನೆ. ಹಾಗೆ ಒಂದು ಎರಡು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ. ಇವಾಗ ಇದನ್ನೆಲ್ಲನು ನಾವು ದೋಸೆ ಬ್ಯಾಟರ್ಗೆ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಒಂದೆರಡು ಕಟ್ ಮಾಡಿದ್ದೆ, ಅದನ್ನು ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಕ್ಯಾರೆಟ್ನ ಸೇರಿಸ್ಕೊತ ಇದ್ದೀನಿ. ನಿಮಗೆ ಕ್ಯಾರೆಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ದೋಸೆ ಬ್ಯಾಟರ್ ಅನ್ನೋದು ನಮಗೆ ಸ್ವಲ್ಪ ಹುಳಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ಒಂದೇ ಆಗಿರುತ್ತಲ್ವಾ. ಆ ಥರ ದೋಸೆ ಬ್ಯಾಟರ್ನ ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ದೋಸೆ ಬ್ಯಾಟರೆಲ್ಲ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ಯಾಟರ್ ಅನ್ನೋದು ನಮಗೆ ತಿಕ್ಕಾಗಿ ಇರಬೇಕಾಗುತ್ತೆ. ಇವಾಗ ಇಂಚು ಬಿಸಿ ಆಗಿದ್ದಾಗಿದೆ, ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ನೋಡಿ. ನಾವು ಸೆಟ್ ದೋಸೆ ಹಾಕ್ಕೊಂತೀವಲ್ವ, ಅದೇ ರೀತಿಯೇ ಹಾಕೋಬೇಕಾಗುತ್ತೆ. ಸ್ವಲ್ಪ ದಪ್ಪದಾಗೇ ಇರಲಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿ, ಅವಾಗ ಕ್ಯಾರೆಟು ಸಹ ಚೆನ್ನಾಗಿ ಕುಕ್ ಆಗುತ್ತೆ. ಸ್ವಲ್ಪ ಎಣ್ಣೆನ ಸೇರಿಸ್ಕೊತ ಇದ್ದೀನಿ. ಎರಡೂ ಸೈಡ್ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟೆಣ್ಣೆ ಎಷ್ಟು ಫ್ಲಫಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಉಳ್ದೆಲ್ಲನೂ ಅಷ್ಟೇ ಇದೇ ರೀತಿಯೇ ಮಾಡ್ತಾ ಹೋಗೋದು. ನಮ್ಮ ಈ ಒಂದು ಚಾನಲಲ್ಲಿ ಇನ್ಸ್ಟೆಂಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ಲಿಂಕ್ ಅನ್ನೋದು ನಾನು ಹೈಬಾರಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಫ್ಲಫಿಯಾಗಿ, ತುಂಬ ಸಾಫ್ಟಾಗಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.